ರಾತ್ರಿ ಒನ್ ಟೈಮ್ ಊಟಕ್ಕೆ ಅಥವಾ ನೀವೇನಾರ ಬ್ಯಾಳಿ ಪಲ್ಯ ಮಾಡಿದಾಗ ಅದರ ಕಟ್ ಏನಾರ ಬಂದಿತ್ತಂದ್ರೆ ಅದರಿಂದ ಸುಲಭವಾಗಿ 5 ನಿಮಿಷನೊಳಗೆ ಮಾಡುವಂತಹ ಒಂದು ರಸಂ ರೆಸಿಪಿ ತಂದೇನೆ ಇವತ್ತು. ನಮಸ್ಕಾರ ಫ್ರೆಂಡ್ಸ್, ನಾನು ನಿಮ್ಮ ಮಧು. ಉತ್ತರ ಕರ್ನಾಟಕದ ಅಡುಗೆಗಳು ಚಾನಲ್ನ ವೀಕ್ಷಿಸುತ್ತಿರುವ ನಿಮಗೆಲ್ಲರಿಗೂ ನನ್ನ ಚಾನಲ್ಗೆ ಸ್ವಾಗತ. ಇವತ್ತಿನ ದಿನ ಬ್ಯಾಳಿ ಕಟ್ಟಿನ ರಸಂ ಮಾಡೋದು ಹೆಂಗಂತ ಹೇಳ್ಕೊಡ್ತೀನಿ. ಮೊದಲಿಗೆ ಒಂದು ಪಾತ್ರೆಗೆ ನೀವು 1/2 ಚಮಚದಷ್ಟು ತುಪ್ಪ ಆಗಲಿ ಅಥವಾ ಎಣ್ಣೆ ಆಗಲಿ ಹಾಕ್ಕೊಳ್ಳ್ರಿ. 1/2 ಚಮಚದಷ್ಟು ಸಾಸಿವೆ, 1 ಚಮಚದಷ್ಟು ಜೀರಿಗೆ, 1-2 ಹಸಿಮೆಣಸಿನ್ಕಾಯಿನ ಉದ್ದಕ್ಕೆ ಕಟ್ ಮಾಡಿ ಹಾಕ್ಕೊಂಡೇನಿ, ಹಂಗೆ ಕರಿಬೇವನ್ನು ಸೇರಿಸ್ಕೊಂಡೇನಿ. 1 ಚಮಚದಷ್ಟು ಮೆಣಸು ಅಂದ್ರೆ ಸಣ್ಣ ಚಮಚ ತೊಗೊಂಡೇನಿ, ಮತ್ತು ಜಾಸ್ತಿ ಬೇಡ, ಮೆಣಸು ಖಾರ ಖಾರ ಅನಿಸುತ್ತೆ ಭಾಳ. 1 ಸಣ್ಣ ಚಮಚದಷ್ಟು ಮೆಣಸನ್ನ ಸ್ವಲ್ಪ ತರಿ ತರಿಯಾಗಿ ಕುಟ್ಟಿ ಈ ಒಗ್ಗರಣೆ ಒಳಗನ ಹಾಕ್ಕೊಳ್ರಿ. ಹಂಗೆ ಈ ಒಗ್ಗರಣೆಗನ ನೀವು ಹಿಂಗೆ ಹಾಕ್ಕೊಳ್ರಿ, ಭಾಳ ಘಮ ಘಮ ಅನಿಸ್ತತಿ. ಮೆಣಸು ಹಾಕೋದ್ರಿಂದ ಖರ್ಖಾರವಾಗಿ ಅಂತ ಅನಿಸ್ತತಿ. ಆಮೇಲೆ ಈ ಮಳೆಗಾಲಕ್ಕೆ ಜ್ವರ, ನೆಗಡಿ, ಶೀತ ಏನಾರ ಆತಂದ್ರೆ ಅದು ಸ್ವಲ್ಪ ಜಲ್ದಿನ ಕಡಿಮೆ ಅನಿಸ್ತತಿ. ಹಿಂಗೆ ಹಾಕ್ಕೊಂಡೆ ನೋಡಿರಿ, ಒಂದು ಚಿಟಿಕೆ ಅಷ್ಟೇ, ಹಿಂಗೆ ಹಾಕ್ಕೊಳ್ರಿ. ಇದಾದಮೇಲೆ ನಾವೇನು, ನಾನಿವತ್ತು ಬೆಳಗ್ಗೆ ಬ್ಯಾಳಿ ಪಲ್ಯ ಮಾಡಿದ್ದೆ ಮನ್ಯಾಗ, ಅದ್ರ ಕಟ್ನ ತೆಗೆದಿಟ್ಕೊಂಡಿದ್ದೆ. ಆ ಕಟ್ನ 2 ಕಪ್ನಷ್ಟು ಆಯ್ತಿದ್ದು, 2 ಕಪ್ನಷ್ಟು ಬ್ಯಾಳಿ ಕಟ್ನ ಸೇರಿಸ್ಕೊಂಡೇನಿ. ಇದು ಅದಕ್ಕೆ ಕಟ್ಟು ಹಾಕಲೇಬೇಕು, ಅದಕ್ಕೆ ಇದಕ್ಕೆ ಬ್ಯಾಳಿ ಕಟ್ಟಿನ ರಸಮ್ ಅಂತ ಹೆಸರಿಟ್ಟೇನೆ ಇದಕ್ಕೆ. ಆಮೇಲೆ 1 ಚಮಚದಷ್ಟು ಹಸಿ ಶುಂಠಿನ ತುರಿದು ಹಾಕ್ಕೊಳ್ರಿ. ಒಗ್ಗರಣೆಗೆ ಹಾಕಿದರೆ ಇನ್ನೂ ಚಲೋ ಅನಿಸ್ತತಿ. ನಾನು ಒಗ್ಗರಣೆಗೆ ಹಾಕಬೇಕಾಗಿತ್ತು, ನೀವು ಒಗ್ಗರಣೆಗೆ ಸೇರಿಸ್ಕೊಳ್ರಿ. ಆಮೇಲೆ 1/4 ಚಮಚದಷ್ಟು ಅರಶಿನ ಪುಡಿ, ರುಚಿಗೆ ಬೇಕಾಗುವಷ್ಟು ಉಪ್ಪು. ನಾನಿಲ್ಲಿ 1 ಕಪ್ನಷ್ಟು ಕಾಯಿ ಹಾಲು ಹಾಕ್ಕೊಂಡೇನಿ, ಅಂದರೆ ಹಸೆ ಕಾಯಿ ಇರ್ತದಲ್ಲ ಅದನ್ನ ಮಿಕ್ಸರ್ ಮಾಡಿ ರುಬ್ಬಿ ಹಾಲು ತೆಗೆದು ಹಾಕ್ಕೊಂಡೇನಿ. ಆಮೇಲೆ 1 ಸಣ್ಣ ಲಿಂಬೆಹಣ್ಣಿನ ಗಾತ್ರದಷ್ಟು ಹುಣಸೆ ಹಣ್ಣಿಂದ ರಸ ತೆಗೆದು ಹಾಕ್ಕೊಂಡೇನಿ. 1 ಕಪ್ನಷ್ಟು ಕಾಯಿ ಹಾಲು, 1 ಸಣ್ಣ ಲಿಂಬೆಹಣ್ಣಿನ ಗಾತ್ರದಷ್ಟು ಹುಣಸೆ ಹಣ್ಣು. ಇಷ್ಟ ನೋಡ್ರಿ ಅದು ರಸಮ್ಗೆ ಬೇಕಾಗಿರೋದು. ಹಾ, ಕಾಯಿ ಹಾಲು ಹಾಕಿರ್ತೀವಲ್ಲ, ಏನೋ ಒಂಥರ ಎಕ್ಸ್ಟ್ರಾ ಟೇಸ್ಟ್ ಕೊಡ್ತೈತಿ. ಒಮ್ಮೆ ನೀವು ಟ್ರೈ ಮಾಡಿರಿ ನೋಡಿರಿ. 5 ಕಟ್ಟಿಟ್ಟಪ್ಪ ಅಂದ್ರೆ 5 ನಿಮಿಷನಾಗಿ ಸಾರು ರೆಡಿ ಆಗಿಬಿಡ್ತೈತಿ, ರಸಮ್ ರೆಡಿ ಆಗಿಬಿಡ್ತೈತಿ. ಮೇಲೊಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಬಿಡ್ರಿ. ಬಿಸಿ ಬಿಸಿ ಅನ್ನಕ್ಕೆ ತುಪ್ಪ ಮತ್ತು ಈ ಕಟ್ಟಿನ ಸಾರು, ಕಟ್ಟಿನ ರಸಮ್ ಹಾಕ್ಕೊಂಡು ಊಟ ಮಾಡಿರಿ. ಮಸ್ತ್ ಟೇಸ್ಟ್ ಅನಿಸ್ತತಿ. ಈ ಮಳೆಗಾಲಕ್ಕಂತೂ ತಂಡ ಅನಿಸ್ತಿರ್ತದಲ್ಲ ಈ ಬಿಸಿ ಬಿಸಿ ರಸಮ್, ಭಾಳ ರುಚಿ. ಹಂಗನ್ನು ಕುಡಿಲೂಬೌದು, ಅಷ್ಟು ರುಚಿಯಾಗಿರ್ತತಿ. ಒಂಥರ ಸೂಪ್ ಥರ ಟೇಸ್ಟ್ ಅನಿಸ್ತತೆ. ಮೆಣಸು ಹಾಕಿರ್ತೀವಲ್ಲ ಜೀರಿಗೆ ಮೆಣಸು, ಒಂದು ಭಾಳ ರುಚಿ ಅನಿಸ್ತತೆ. ಟ್ರೈ ಮಾಡಿರಿ, ರೆಸಿಪಿ ಹೆಂಗಿತ್ತು ಅಂತ ನನಗೆ ಕಾಮೆಂಟ್ನಾಗ ತಿಳಿಸ್ರಿ. ವಿಡಿಯೋ ನೋಡಿದ್ದೆ ಎಲ್ಲರಿಗೂ ನಮಸ್ಕಾರ, ಧನ್ಯವಾದಗಳು.